ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿ ವಿ ಈ ಕಾಲದಲ್ಲಿ ಏನು ಬೇಕಾದರೂ ಆನ್ಲೈನೇ ಅದರಲ್ಲೂ ಮದುವೆ ಮದುವೆ ಹೆಣ್ಣು ಲಾಸ್ಟ್ಗೆ ಮದುವೆಗೆ ಒಂದು ಅರ್ಚಕರು ಬೇಕಾದರೆ ಅದಕ್ಕೂ ಕೂಡ ಈಗ ಆನ್ಲೈನ್ ಬಂದುಬಿಟ್ಟಿದೆ ಅದರಲ್ಲೂ ಈ ಕಾಲದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಂತೂ ತುಂಬ ಜನ ಆರ್ಡರ್ ಮಾಡ್ತಿದ್ದಾರೆ ಅದನ್ನು ಹೇಗ್ ಮಾಡಿರ್ತಾರೋ ಯಾರಿಗೂ ಕೂಡ ಅದರಲ್ಲಿ ಅದರಲ್ಲಿರುವಂಥ ಚಿಕನ್ ಎಷ್ಟು ದಿನದ ಅಳೆದೋ ಅದು ಕೂಡ ಗೊತ್ತಿರೋದಿಲ್ಲ ಇದೇ ರೀತಿಯಾಗಿ ಒಂದು ಘಟನೆ ನಡೆದು ಕೇವಲ ಒಂದು ಬಿರಿಯಾನಿಗೋಸ್ಕರ ಒಂದು ಮದುವೆಯ ಕ್ಯಾನ್ಸಲ್ ಆಗಿದೆ ಹಾಗಿದ್ರೆ ಏನಪ್ಪ ಸುದ್ದಿ ಅಂತೀರಾ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಈ ಘಟನೆ ನಡೆದಿರೋದು ತಮಿಳುನಾಡಿನ ವರದನಾಡು ಅನ್ನುವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಮದುವೆಗೆ ಮಟನ್ ಅಥವಾ ಚಿಕನ್ ಹಾಕಿದಾಗ ಅವರೇ ಕುರಿಯನ್ನು ಕಟ್ ಮಾಡ್ತಾರೆ ಅಥವಾ ಕೋಳಿಗಳನ್ನ ಕಟ್ ಮಾಡ್ತಾರೆ ಇದೆಲ್ಲ ಯಾಕೆ ಸುಮ್ಮನೆ ರಿಸ್ಕು ಅಂತ ಇವರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದಾರೆ ಬರೋಬ್ಬರಿ ಮುನ್ನೂರೈವತ್ತು ಕೆ ಜಿಯನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾರೆ ಆದರೆ ಆ ಮುನ್ನೂರೈವತ್ತು ಕೆ ಜಿ ಚಿಕನ್ ಮತ್ತು ಮಟನ್ ಎರಡೂ ಕೂಡ ಕೆಟ್ಟೋಗಿರುತ್ತೆ ಸ್ವಲ್ಪ ಸ್ಮೆಲ್ ಬಂದಿದ್ದಕ್ಕೆ ಆರೋಗ್ಯ ಅಧಿಕಾರಿಗಳು ಅಂದರೆ ಫುಡ್ ಆಫೀಸರ್ಸ್ಗೆ ಕಾಲ್ ಮಾಡಿದಾಗ ಫುಡ್ ಆಫೀಸರ್ಸ್ ಬಂದು ಇದ್ಯಾವುದೂ ಕೂಡ ಚೆನ್ನಾಗಿಲ್ಲ ಎಲ್ಲ ಕೆಟ್ಟೋಗಿದೆ ಇದು ಅಡುಗೆಗೆ ಬಳಸಲು ಯೋಗ್ಯವಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಆದಮೇಲೆ ಮದುವೆಯನ್ನು ಬಿರಿಯಾನಿ ಇಲ್ಲದೆ ಹೇಗೆ ಮಾಡೋದು ಅಂತ ಮದುವೆಯನ್ನೇ ಪೋಸ್ಟ್ಪಾನ್ ಮಾಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಕೇವಲ ಒಂದು ಬಿರಿಯಾನಿ ಊಟಕ್ಕೋಸ್ಕರ ಮದುವೆಯನ್ನೇ ಯಾವ ರೀತಿ ಇವರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅಷ್ಟೇ ಅಲ್ಲದೆ ಈಗಂತೂ ಎಲ್ಲ ಕೂಡ ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನಲ್ಲೇ ಆರ್ಡರ್ ಮಾಡ್ತಿದ್ದಾರೆ ದಯವಿಟ್ಟು ಆದಷ್ಟು ಫ್ರೆಶ್ ಚಿಕನ್ ಅಥವಾ ಮಟನನ್ನು ತೆಗೆದುಕೊಂಡು ಬಂದು ಮನೆಯಲ್ಲೇ ಮಾಡಿಕೊಳ್ಳಿ ಯಾಕಪ್ಪ ಅಂದರೆ ಒಂದು ವಾರ ಎರಡು ವಾರದ ಚಿಕನ್ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಫ್ರಿಡ್ಜ್ ಇಟ್ಟು ಅದನ್ನೇ ಬಳಸಿರ್ತಾರೆ ಅದು ಬಿಸಿ ಬಿಸಿಯಾಗಿ ಬರೋದ್ರಿಂದ ನಮಗೆ ಅದು ಗೊತ್ತಾಗೋದಿಲ್ಲ ಆದರೆ ಅದು ಸ್ಲೋ ಪಾಯ್ಸನ್ ಥರ ನಮ್ಮ ಬಾಡಿಗೆ ಅಡ್ಡ ಪರಿಣಾಮ ಬೀಳುತ್ತದೆ ಏನೇ ಆಗಲಿ ಒಂದು ಬಿರಿಯಾನಿಗೋಸ್ಕರ ತನ್ನ ಮದುವೆಯನ್ನೇ ಕ್ಯಾನ್ಸಲ್ ಅಂದರೆ ಮದುವೆಯನ್ನೇ ಪೋಸ್ಟ್ಪೋನ್ ಮಾಡಿಕೊಂಡವರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು